ಬಿಜೆಪಿ ಅಭ್ಯರ್ಥಿಗಳ ಟಿಕೆಟ್ ಫೈನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಸ್ ನೋಡಿ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಗೊಂದಲ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ. ನಮ್ಮಲ್ಲಿ ಎಲ್ಲ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ. ಕಾಂಗ್ರೆಸ್ ನಲ್ಲಿ ಬಣ ಬಡಿದಾಟ ಶುರುವಾಗಿದೆ. ಕೆಲವೇ ದಿನದಲ್ಲಿ ಬಿಜೆಪಿ ಪಟ್ಟಿ ಬಿಡುಗಡೆ ಮಾಡಲಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೊಂದಲ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ. ಅಲ್ಲಿ ಬಣ ಬಡಿದಾಟ ಶುರುವಾಗಿದೆ. ನಮ್ಮಲ್ಲಿ ಏನಿಲ್ಲ, ನಮ್ಮಲ್ಲಿ ಬಹಳ ಕ್ಲಿಯರ್ ಆಗಿದೀವಿ. ಇನ್ನು ಸ್ವಲ್ಪ ದಿನದಲ್ಲಿ ನಾವು ಟಿಕೆಟ್ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಬಂದಿರುವಂತ ಎಲ್ಲ ಅಭಿಪ್ರಾಯವನ್ನ ಕೂಡ ಕೇಂದ್ರಕ್ಕೆ ತಿಳಿಸಿ, ಸಹಜವಾಗಿ ಅದು ರಾಷ್ಟ್ರೀಯ ಪಕ್ಷ ಆಗಿರುವ ಕಾರಣಕ್ಕಾಗಿ ನಮ್ಮ ಎಲ್ಲ ನಿರ್ಧಾರಗಳು ಕೂಡ ಕೇಂದ್ರದಿಂದ ಆಗ್ತವೆ. ಅದು ಎಂಎಲ್ಸಿ ಮಾಡಲಿ, ಅದು ಎಂಎಲ್ಎ ಆಗಲಿ, ಅಥವಾ ಎಂಪಿ ಆಗಲಿ, ನಮ್ಮ ಎಲ್ಲ ನಿರ್ಧಾರಗಳು ಕೂಡ ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಆಗುತ್ತೆ, ಕೇಂದ್ರ ಪಾರ್ಲಿಮೆಂಟರಿ ಬೋರ್ಡ್ ಅಲ್ಲಿ ಆಗುತ್ತೆ. ಅಲ್ಲಿಗೆ ವರದಿ ಕೊಡೋದನ್ನ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕತ್ವ ಮಾಡುತ್ತೆ. ಅದಾದ ಮೇಲೆ ಕೇಂದ್ರದ ನಾಯಕರು ಕೂತು ಅದಕ್ಕೆ ಫೈನಲ್ ಟಚ್ ಕೊಡುವಂತದನ್ನ ಮತ್ತು ಒಂದು ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತದನ್ನ ಕೇಂದ್ರದ ನಾಯಕರು ಮಾಡುವರಿದ್ದಾರೆ. ಇಲ್ಲ, ಗೊಂದಲ ಇರುವಂತದ್ದು ಕಾಂಗ್ರೆಸ್ ಅಲ್ಲಿ ಮತ್ತು ಜೆಡಿಎಸ್ ನಲ್ಲಿ. ಜೆಡಿಎಸ್ ನಲ್ಲಿ ಯಾವ ಕ್ಷೇತ್ರಕ್ಕೆ ಯಾರು ಟಿಕೆಟ್, ಎಷ್ಟು ಜನಕ್ಕೆ ಒಂದು ಮನೆಯಲ್ಲಿ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ. ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಎಷ್ಟು ಮತ್ತು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಎಷ್ಟು ಅನ್ನೋದ್ರ ಬಗ್ಗೆ ಚರ್ಚೆ. ಅದಕ್ಕಾಗಿ ಹೊಡೆದಾಟ, ಅದಕ್ಕಾಗಿ ಬಡದಾಟ. ನಿನ್ನೆ ಬಂದಿರುವಂತ ಎಲ್ಲ ಅಭಿಪ್ರಾಯವನ್ನ ಕೂಡ